ಓಂ ಶಾಂತಿ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಪ್ರಾತ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ನೀವು ಹೂವಾಗಿ ಎಲ್ಲರಿಗೂ ಸುಖವನ್ನು ಕೊಡಬೇಕು ಹೂವಿನಂಥ ಮಕ್ಕಳ ಬಾಯಿಂದ ರತ್ನಗಳು ಹೊರಡುತ್ತದೆ ನೀವು ಹುವಾಗೆ ಎಲ್ಲರಿಗೂ ಸುಖವನ್ನು ಕೊಡಬೇಕು ಹೂವಿನಂಥ ಮಕ್ಕಳ ಬಾಯಿಂದ ರತ್ನಗಳು ಹೊರಡುತ್ತದೆ ಪ್ರಶ್ನೆ ಹೂ ಆಗುವಂತಹ ಮಕ್ಕಳ ಬಗ್ಗೆ ಭಗವಂತನ ಯಾವ ಅಂತಃ ಶಿಕ್ಷಣವಿದೆ ಅದರಿಂದ ಅವರು ಸದಾ ಸುಗಂಧ ಭರಿತರಾಗಬಹುದು ಹೂ ಆಗುವಂತಹ ಮಕ್ಕಳ ಬಗ್ಗೆ ಭಗವಂತನ ಯಾವ ಅಂತಃ ಶಿಕ್ಷಣವಿದೆ ಅದರಿಂದ ಅವರು ಸದಾ ಸುಗಂಧ ಭರಿತರಾಗಬಹುದು ಉತ್ತರ ಹೇ ನನ್ನ ಹೂವಿನಂಥ ಮಕ್ಕಳೇ ನನ್ನಲ್ಲಿ ಯಾವುದೇ ಅಂತಹ ಆಸುರಿಯ ಅವಗುಣವೆಂಬ ಮುಳ್ಳಂತು ಇಲ್ಲವೇ ಎಂದು ನೀವು ತಮ್ಮ ಅಂತರಾಳದಲ್ಲಿ ನೋಡಿಕೊಳ್ಳಿ ಒಂದು ವೇಳೆ ಒಳಗಡೆ ಯಾವುದಾದರೂ ಮುಳ್ಳುಗಳು ಇದ್ದರೆ ಅನ್ಯರ ಅವಗುಣಗಳನ್ನು ನೋಡಿದಾಗ ಹೇಗೆ ತಿರಸ್ಕಾರ ಬರುತ್ತದೆಯೋ ಹಾಗೆ ತಮ್ಮ ಆಸುರಿಯ ಅವಗುಣಗಳ ಬಗ್ಗೆ ತಿರಸ್ಕಾರ ಬರಲಿ ಆಗ ಮುಳ್ಳು ಹೊರಟು ಹೋಗುತ್ತವೆ ಮನಸ್ಸ ವಾಚ ಕರ್ಮಣ ಅಂತಹ ಯಾವುದೇ ವಿಕರ್ಮ ಆಗುವುದಿಲ್ಲವೇ ಎಂದು ತಮ್ಮನ್ನು ನೋಡಿಕೊಳ್ಳಿ ಅದಕ್ಕೆ ಶಿಕ್ಷೆ ಪಡೆಯಬೇಕಾಗುತ್ತದೆ ಓಂ ಶಾಂತಿ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆ ತಿಳಿಸುತ್ತಾರೆ ಈ ಸಮಯ ರಾವಣ ರಾಜ್ಯ ಇರುವ ಕಾರಣ ಮನುಷ್ಯರೆಲ್ಲ ದೇಹಾಭಿಮಾನಿಯಾಗಿದ್ದಾರೆ ಆದ್ದರಿಂದ ಅವರಿಗೆ ಕಾಡಿನ ಮುಳ್ಳು ಎಂದು ಕರೆಯಲಾಗುತ್ತದೆ ಇದನ್ನು ಯಾರು ತಿಳಿಸುತ್ತಾರೆ ವಿಶ್ವಪಿತ ತಂದೆ ಅವರು ಈಗ ಮುಳ್ಳನ್ನು ಹೂವನ್ನಾಗಿ ಮಾಡುತ್ತಿದ್ದಾರೆ ಕೆಲವೊಮ್ಮೆ ಮಾಯೆ ಹೇಗಿದೆ ಅಂದರೆ ಹೂಗಳಾಗುತ್ತಿರುವವರನ್ನು ತಕ್ಷಣ ಮುಳ್ಳನ್ನಾಗಿ ಮಾಡಿಬಿಡುತ್ತದೆ ಇದಕ್ಕೆ ಮುಳ್ಳಿನ ಕಾಡು ಎಂದು ಕರೆಯಲಾಗುತ್ತದೆ ಇದರಲ್ಲಿ ಅನೇಕ ಪ್ರಕಾರದ ಪ್ರಾಣಿಗಳ ರೀತಿ ಮನುಷ್ಯರಿದ್ದಾರೆ ಅವರು ಮನುಷ್ಯರು ಆದರೆ ಒಬ್ಬರು ಮತ್ತೊಬ್ಬರು ಪ್ರಾಣಿಗಳಂತೆ ಜಗಳ ಹೊಡೆದಾಡುತ್ತಿರುತ್ತಾರೆ ಮನೆ ಮನೆಯಲ್ಲಿ ಜಗಳ ಹತ್ತಿಕೊಂಡಿದೆ ಎಲ್ಲರೂ ವಿಷಯ ಸಾಗರದಲ್ಲಿದ್ದಾರೆ ಈ ಪೂರ್ಣ ಜಗತ್ತು ಅತ್ಯಂತ ದೊಡ್ಡ ವಿಷಯ ಸಾಗರವಾಗಿದೆ ಇದರಲ್ಲಿ ಎಲ್ಲ ಮನುಷ್ಯರು ಮುಳುಗಿ ಇಳುತ್ತಿದ್ದಾರೆ ಇದಕ್ಕೆ ಪತಿತ ಭ್ರಷ್ಟಾಚಾರಿ ಜಗತ್ತು ಎಂದು ಕರೆಯಲಾಗುತ್ತದೆ ನೀವೀಗ ಮುಳ್ಳಿನಿಂದ ಹೂವಾಗುತ್ತಿದ್ದೀರಿ ತಂದೆಗೆ ಹೂದೋಟದ ಮಾಲೀಕನೆಂದು ಕರೆಯಲಾಗುತ್ತದೆ ಗೀತೆಯಲ್ಲಿ ಜ್ಞಾನದ ವಿಚಾರವಿದೆ ಎಂದು ತಂದೆ ತಿಳಿಸುತ್ತಾರೆ ನಂತರ ಮನುಷ್ಯರ ನಡವಳಿಕೆ ಹೇಗಿದೆ ಅದನ್ನು ಭಾಗವತದಲ್ಲಿ ವರ್ಣನೆ ಇದೆ ಏನೆಲ್ಲ ವಿಚಾರಗಳನ್ನು ಬರೆದಿದ್ದಾರೆ ಸತ್ಯಯುಗದಲ್ಲಿ ಹೀಗೆ ಹೇಳುವುದಿಲ್ಲ ಸತ್ಯಯುಗವಂತೂ ಹೂದೋಟವಾಗಿದೆ ನೀವೀಗ ಹೂವಾಗುತ್ತಿದ್ದೀರಿ ಹೂವಾಗಿ ನಂತರ ಮುಳ್ಳಾಗುತ್ತೀರಿ ಇಂದು ಬಹಳ ಚೆನ್ನಾಗಿ ನಡೆಯುತ್ತಾರೆ ಅನಂತರ ಮಾಯೆಯ ಬಿರುಗಾಳಿ ಬಂದು ಬಿಡುತ್ತದೆ ಕುಳಿತು ಕುಳಿತಲ್ಲಿಯೇ ಮಾಯೆ ಎಂತಹ ಗತಿ ಮಾಡಿಬಿಡುತ್ತದೆ ನಾನು ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಿರುತ್ತಾರೆ ಭಾರತವಾಸಿಗಳಿಗೆ ನೀವು ವಿಶ್ವದ ಮಾಲೀಕರಾಗಿದ್ದೀರಿ ಎಂದು ಹೇಳುತ್ತಾರೆ ನಿನ್ನೆಯ ಮಾತಾಗಿದೆ ಲಕ್ಷ್ಮೀನಾರಾಯಣರ ರಾಜ್ಯವಿದ್ದು ವಜ್ರ ವೈಡೂರ್ಯಗಳ ಅರಮನೆ ಇತ್ತು ಅದನ್ನೇ ಭಗವಂತನ ಹೂದೋಟವೆಂದು ಕರೆಯಲಾಗುತ್ತದೆ ಇಲ್ಲಿ ಕಾಡಾಗಿದೆ ನಂತರ ಇಲ್ಲಿಯೇ ಹೂದೋಟವಾಗುತ್ತದೆ ಅಲ್ಲವೇ ಭಾರತ ಸ್ವರ್ಗವಾಗಿತ್ತು ಅದರಲ್ಲಿ ಹೂವೇ ಹೂವು ಇದ್ದವು ತಂದೆಯೇ ಹೂಗಳ ತೋಟವನ್ನಾಗಿ ಮಾಡುತ್ತಾರೆ ಹೂವು ಆಗುತ್ತಾ ಆಗುತ್ತಾ ಸಂಕದೋಷದಲ್ಲಿ ಬಂದು ಹಾಳಾಗುತ್ತಾರೆ ಸಾಕು ಬಾಬಾ ನಾವಂತೂ ವಿವಾಹ ಮಾಡಿಕೊಳ್ಳುತ್ತೇವೆ ಮಾಯೆಯ ಆಡಂಬರವನ್ನು ನೋಡುತ್ತಾರಲ್ಲವೇ ಇಲ್ಲಂತೂ ಸಂಪೂರ್ಣ ಶಾಂತಿ ಇದೆ ಈ ಜಗತ್ತು ಸಂಪೂರ್ಣ ಕಾಡಾಗಿದೆ ಖಂಡಿತ ಕಾಡಿಗೆ ಬೆಂಕಿ ಹತ್ತಿಕೊಳ್ಳುತ್ತದೆ ಆಗ ಕಾಡಿನಲ್ಲಿ ಇರುವವರೆಲ್ಲ ಸಮಾಪ್ತಿಯಾಗುತ್ತಾರಲ್ಲವೇ ಐದು ಸಾವಿರ ವರ್ಷದ ಮೊದಲು ಯಾವ ಬೆಂಕಿ ಹತ್ತಿಕೊಂಡಿದ್ದೋ ಅದೇ ಹತ್ತಿಕೊಳ್ಳುತ್ತದೆ ಅದಕ್ಕೆ ಮಹಾಭಾರತ ಯುದ್ಧ ಎಂಬ ಹೆಸರು ನೀಡಲಾಗಿದೆ ಅಣ್ವಸ್ತ್ರಗಳ ಯುದ್ಧವು ಮೊದಲು ಯಾದವರದ್ದೇ ನಡೆದಿತ್ತು ಅದು ಸಹ ಗಾಯನವಿದೆ ವಿಜ್ಞಾನದಿಂದ ಕ್ಷಿಪಣಿಗಳು ತಯಾರಾಗುತ್ತವೆ ಶಾಸ್ತ್ರಗಳಲ್ಲಿ ಬಹಳ ಕಥೆಗಳಿವೆ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಆ ರೀತಿ ಹೊಟ್ಟೆಯಿಂದ ಯಾವುದೇ ಒಣಕೆ ಇತ್ಯಾದಿ ಬರುವುದಕ್ಕೆ ಸಾಧ್ಯವೇ ಈಗ ನೋಡಿ ವಿಜ್ಞಾನದಿಂದ ಇಷ್ಟೊಂದು ಬಾಂಬ್ಸ್ ಇತ್ಯಾದಿಯನ್ನು ಮಾಡುತ್ತಾರೆ ಕೇವಲ ಎರಡು ಅನ್ನು ಹಾಕಿದಾಗ ಎಷ್ಟೊಂದು ನಗರಗಳು ಸಮಾಪ್ತಿಯಾಗಿದ್ದವು ಎಷ್ಟೆಲ್ಲ ಮನುಷ್ಯರು ಸತ್ತರು ಲಕ್ಷಾಂತರ ಜನರು ಸತ್ತು ಹೋಗಿರಬಹುದು ಈಗ ಈ ದೊಡ್ಡ ಕಾಡಿನಲ್ಲಿ ಕೋಟ್ಯಾಂತರ ಮನುಷ್ಯರು ಇದ್ದಾರೆ ಇದಕ್ಕೆ ಬೆಂಕಿ ಹತ್ತಿಕೊಳ್ಳುತ್ತದೆ ಶಿವಬಾಬಾ ತಿಳಿಸುತ್ತಾರೆ ತಂದೆ ದಯಾ ತಂದೆ ಅಂತೂ ಸರ್ವರ ಕಲ್ಯಾಣ ಮಾಡುತ್ತಾರೆ ನಂತರ ಹೋಗುವುದಾದರೂ ಎಲ್ಲಿಗೆ ನೋಡುತ್ತೀರಿ ನಿಜವಾಗಿಯೂ ಬೆಂಕಿ ಹತ್ತಿಕೊಳ್ಳುತ್ತದೆ ಅಂದಾಗ ತಂದೆ ಶರಣ ತೆಗೆದುಕೊಳ್ಳುತ್ತಾರೆ ತಂದೆ ಸರ್ವರ ಸದ್ಗತಿ ದಾತ ಪುನರ್ಜನ್ಮ ರಹಿತನಾಗಿದ್ದಾರೆ ಅವರಿಗೆ ಪುನಃ ಸರ್ವವ್ಯಾಪಿ ಎಂದು ಹೇಳಿಬಿಟ್ಟಿದ್ದಾರೆ ನೀವೀಗ ಸಂಗಮಯುಗಿ ಆಗಿದ್ದೀರಿ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ಮಿತ್ರ ಸಂಬಂಧಿಗಳು ಮುಂತಾದವರ ಜೊತೆ ಸಂಬಂಧವನ್ನು ನಿಭಾಯಿಸಬೇಕು ಅವರಲ್ಲಿ ಆಸುರಿ ಗುಣವಿದೆ ನಿಮ್ಮಲ್ಲಿ ದೈವಿ ಗುಣವಿದೆ ನಿಮ್ಮ ಕೆಲಸ ಅನ್ಯರಿಗೂ ಇದನ್ನೇ ಕಲಿಸಿಕೊಡುವುದಾಗಿದೆ ಮಂತ್ರವನ್ನು ಕೊಡುತ್ತೀರಿ ಪ್ರದರ್ಶಿನಿಯ ಮೂಲಕ ನೀವು ಎಷ್ಟೊಂದು ತಿಳಿಸಿಕೊಡುತ್ತೀರಿ ಭಾರತವಾಸಿಗಳದ್ದೇ ಎಂಬತ್ನಾಲ್ಕು ಜನ್ಮ ಪೂರ್ಣವಾಗಿದೆ ಈಗ ತಂದೆ ಮನುಷ್ಯರಿಂದ ದೇವತೆ ಮಾಡಲು ಬಂದಿದ್ದಾರೆ ಅಂದರೆ ನರಕವಾಸಿ ಮನುಷ್ಯರನ್ನು ಸ್ವರ್ಗವಾಸಿಯನ್ನಾಗಿ ಮಾಡುತ್ತಾರೆ ದೇವತೆಗಳು ಸ್ವರ್ಗದಲ್ಲಿ ಇರುತ್ತಾರೆ ಈಗ ತಮಗೆ ಆಸುರಿ ಗುಣಗಳ ಮೇಲೆ ತಿರಸ್ಕಾರ ಬರುತ್ತದೆ ನಾವು ದೈವಿ ಗುಣವುಳ್ಳವರು ಆಗಿದ್ದೇವೆಯೇ ಎಂದು ತಮ್ಮನ್ನು ನೋಡಿಕೊಳ್ಳಬೇಕು ನಮ್ಮಲ್ಲಿ ಯಾವುದೇ ಅವಗುಣವಂತೂ ಇಲ್ಲವೇ ಮನಸ್ಸ ವಾಚ ಕರ್ಮಣ ಆಸುರಿ ಕರ್ಮವಾಗುವಂತಹ ಯಾವುದೇ ಕೆಲಸವನ್ನು ಮಾಡಿಲ್ಲವೇ ನಾನು ಮುಳ್ಳುಗಳನ್ನು ಹೂವನ್ನಾಗಿ ಮಾಡುವ ಕಾರ್ಯ ಮಾಡುತ್ತಿದ್ದೇನೋ ಅಥವಾ ಇಲ್ಲವೋ ಬಾಬಾ ಹೂದೋಟದ ಮಾಲೀಕನಾಗಿದ್ದಾರೆ ಮತ್ತು ನೀವು ಬ್ರಹ್ಮ ಕುಮಾರ ಕುಮಾರಿಯರು ಮಾಲಿಗಳಾಗಿದ್ದೀರಿ ವಿಧ ವಿಧವಾದ ಮಾಲಿಗಳು ಇರುತ್ತಾರೆ ಕೆಲವರಂತೂ ಪೆದ್ದರಾಗಿದ್ದಾರೆ ಅವರು ತಮ್ಮ ಸಮಾನರನ್ನಾಗಿ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲ ಹೂದೋಟದ ಮಾಲೀಕನಂತೂ ಪ್ರದರ್ಶಿನಿಗೆ ಹೋಗುವುದಿಲ್ಲ ಮಾಲಿಗಳು ಹೋಗುತ್ತಾರೆ ಈ ಮಾಲಿಯೂ ಸಹ ಶಿವಬಾಬನ ಜೊತೆಯಲ್ಲಿದ್ದಾರೆ ಆದ್ದರಿಂದ ಇವರೂ ಸಹ ಹೋಗುವುದಕ್ಕೆ ಸಾಧ್ಯವಿಲ್ಲ ನೀವು ಮಾಲಿಗಳು ಸೇವೆಗಾಗಿ ಹೋಗುತ್ತೀರಿ ಒಳ್ಳೊಳ್ಳೆಯ ಮಾಲಿಗಳನ್ನು ಸೇವೆಗಾಗಿ ಕರೆಯುತ್ತಾರೆ ಪೆದ್ದರನ್ನು ಕರೆಯಬೇಡಿ ಎಂದು ಬಾಬಾರವರು ಹೇಳುತ್ತಾರೆ ಬಾಬಾ ಹೆಸರನ್ನು ಹೇಳುವುದಿಲ್ಲ ತೃತೀಯ ದರ್ಜೆಯ ಮಾಲಿಗಳು ಇದ್ದಾರಲ್ಲವೇ ಯಾರು ಒಳ್ಳೊಳ್ಳೆಯ ಹೂಗಳನ್ನು ಮಾಡಿ ತೋರಿಸುತ್ತಾರೆ ಅವರನ್ನು ಹೂದೋಟದ ಮಾಲೀಕ ಪ್ರೀತಿಸುತ್ತಾರೆ ಅವರ ಬಗ್ಗೆ ಹೂದೋಟದ ಮಾಲೀಕನು ಖುಷಿಯಾಗುತ್ತಾರೆ ಬಾಯಿಂದ ಸದಾ ರತ್ನಗಳೇ ಹೊರಡುತ್ತಿರುತ್ತದೆ ಕೆಲವರ ಬಾಯಿಂದ ಕಲ್ಲುಗಳು ಬಂದರೆ ಬಾಬಾ ಏನೆಂದು ಹೇಳಬಹುದು ಶಿವನ ಮೇಲೆ ಎಕ್ಕದ ಹೂವನ್ನು ಸಹ ಹಾಕುತ್ತಾರಲ್ಲವೇ ಕೆಲವೊಂದು ಅಂಥ ಹೂವನ್ನು ಹಾಕುತ್ತಾರಲ್ಲವೇ ಚಲನೆ ನೋಡಿ ಹೇಗಿದೆ ಮುಳ್ಳಾಗಿರುವವರು ಸಹ ಅರ್ಪಿತರಾಗುತ್ತಾರೆ ನಂತರ ಅರ್ಪಿತರಾಗಿ ಕಾಡಿಗೆ ಹೊರಟು ಹೋಗುತ್ತಾರೆ ಪ್ರಧಾನರಾಗುವ ಬದಲು ಮತ್ತಷ್ಟು ತಮೋ ಪ್ರಧಾನರಾಗುತ್ತಿರುತ್ತಾರೆ ಅವರ ಗತಿಯೇನಾಗಬಹುದು ನಾನಂತೂ ನಿಷ್ಕಾಮಿಯಾಗಿದ್ದೇನೆ ಮತ್ತು ಅನ್ಯರ ಬಗ್ಗೆ ಉಪಕಾರಿಯಾಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ ಯಾರು ನನ್ನ ನಿಂದನೆ ಮಾಡುತ್ತಾರೆ ಅಂತಹ ಭಾರತವಾಸಿಗಳ ಮೇಲೆ ಪರ ಉಪಕಾರ ಮಾಡುತ್ತೇನೆ ನಾನು ಈ ಸಮಯದಲ್ಲಿಯೇ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ ಯಾರಿಗಾದರೂ ಸ್ವರ್ಗಕ್ಕೆ ಹೋಗೋಣ ಎಂದು ಹೇಳಿದರೆ ಆಗ ನಮಗಂತೂ ಇಲ್ಲಿಯೇ ಸ್ವರ್ಗ ಇದೆ ಅಲ್ಲವೇ ಎಂದು ಹೇಳುತ್ತಾರೆ ಅರೆ ಸ್ವರ್ಗವಂತೂ ಸತ್ಯಯುಗದಲ್ಲಿರುತ್ತದೆ ಪುನಃ ಕಲಿಯುಗದಲ್ಲಿ ಸ್ವರ್ಗ ಎಲ್ಲಿಂದ ಬಂದಿತು ಕಲಿಯುಗಕ್ಕೆ ನರಕವೆಂದು ಕರೆಯಲಾಗುತ್ತದೆ ಹಳೆಯ ತಮೋ ಪ್ರಧಾನ ಜಗತ್ತಾಗಿದೆ ಸ್ವರ್ಗ ಎಲ್ಲಿರುತ್ತದೆ ಎಂದು ಮನುಷ್ಯನಿಗೆ ಗೊತ್ತಿಲ್ಲ ಸ್ವರ್ಗ ಆಕಾಶದಲ್ಲಿದೆ ಎಂದು ತಿಳಿಯುತ್ತಾರೆ ದಿಲ್ವಾಡ ಮಂದಿರದಲ್ಲಿ ಸ್ವರ್ಗವನ್ನು ಮೇಲೆ ತೋರಿಸಿದ್ದಾರೆ ಕೆಳಗೆ ತಪಸ್ಸು ಮಾಡುತ್ತಿದ್ದಾರೆ ಆದ್ದರಿಂದ ಇಂಥವರು ಸ್ವರ್ಗಕ್ಕೆ ಹೋದರು ಎಂದು ಮನುಷ್ಯರು ಹೇಳಿಬಿಡುವರು ಸ್ವರ್ಗ ಎಲ್ಲಿದೆ ಸ್ವರ್ಗವಾಸಿಗಳಾದರು ಎಂದು ಎಲ್ಲರಿಗೂ ಹೇಳಿಬಿಡುವರು ಇದು ಇರುವುದೇ ವಿಷಯ ಸಾಗರ ವಿಷ್ಣುಪುರಿಗೆ ಕ್ಷೀರಸಾಗರ ಸಾಗರ ಎಂದು ಕರೆಯಲಾಗುತ್ತದೆ ನಂತರ ಅವರುಗಳು ಪೂಜೆಗಾಗಿ ಒಂದು ದೊಡ್ಡ ಕೊಳ ಮಾಡಿದ್ದಾರೆ ಅದರಲ್ಲಿ ವಿಷ್ಣುವನ್ನು ಇಡಲಾಗಿದೆ ಈಗ ನೀವು ಮಕ್ಕಳು ಸ್ವರ್ಗಕ್ಕೆ ಹೋಗುವುದಕ್ಕೆ ತಯಾರಿ ಮಾಡಿಕೊಳ್ಳುತ್ತಿದ್ದೀರಿ ಅಲ್ಲಿ ಹಾಲಿನ ನದಿಗಳೇ ಇರುತ್ತವೆ ಈಗ ನೀವು ಮಕ್ಕಳು ಹೂವಾಗುತ್ತಾ ಸಾಗಿ ಇವರಂತೂ ಮುಳ್ಳಾಗಿದ್ದಾರೆ ಎಂದು ಯಾರೂ ಸಹ ನಿಮ್ಮ ನಡತೆ ನೋಡಿ ಹೇಳುವಂತಾಗಬಾರದು ಸದಾ ಹೂವಾಗುವುದಕ್ಕೆ ಪುರುಷಾರ್ಥವನ್ನು ಮಾಡುತ್ತೀರಿ ಮಾಯೆ ಮುಳ್ಳನ್ನಾಗಿ ಮಾಡಿಬಿಡುತ್ತದೆ ಆದ್ದರಿಂದ ತಮ್ಮನ್ನು ಬಹಳ ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಹೂವಿನ ಸಮಾನ ಪವಿತ್ರರಾಗಿ ಎಂದು ತಂದೆ ಹೇಳುತ್ತಾರೆ ಹೂದೋಟದ ಮಾಲೀಕ ತಂದೆ ಹೂವನ್ನಾಗಿ ಮಾಡಲು ಬಂದಿದ್ದಾರೆ ನಾವು ಹೂವಾಗಿದ್ದೇವೆಯೇ ಎಂದು ನೋಡಿಕೊಳ್ಳಬೇಕು ಎಲ್ಲೆಂದರಲ್ಲಿ ಹೂಗಳನ್ನೇ ಸೇವೆಗಾಗಿ ಕರೆಯುತ್ತಿರುತ್ತಾರೆ ಬಾಬಾ ಗುಲಾಬಿಯ ಹೂವನ್ನು ಕಳುಹಿಸಿಕೊಡಿ ಯಾರು ಎಂತೆಂಥ ಹೂವಾಗಿದ್ದಾರೆ ಎಂದು ಕಂಡುಬರುತ್ತದಲ್ಲವೇ ನಾನು ಬರುವುದೇ ನಿಮಗೆ ರಾಜಯೋಗವನ್ನು ಕಲಿಸಿಕೊಡುವುದಕ್ಕಾಗಿ ಎಂದು ತಂದೆ ಹೇಳುತ್ತಾರೆ ಇದು ಸತ್ಯನಾರಾಯಣನ ಕಥೆಯೇ ಆಗಿದೆ ಸತ್ಯ ಪ್ರಜೆಯದ್ದು ಅಲ್ಲ ರಾಜರಾಣಿ ಆಗುತ್ತಾರೆ ಎಂದ ಮೇಲೆ ಪ್ರಜೆಗಳು ಸಹ ಆಗುತ್ತಾರೆ ರಾಜರಾಣಿಯರಂತೆ ಪ್ರಜೆಗಳು ಸಹ ಹೇಗೆ ಕ್ರಮಾನುಸಾರವಾಗುತ್ತಾರೆ ಎಂದು ಈಗ ನೀವು ತಿಳಿದುಕೊಂಡಿದ್ದೀರಿ ಯಾವ ಬಡವರ ಬಳಿ ಎರಡು ಐದು ರೂಪಾಯಿ ಉಳಿಯುವುದಿಲ್ಲ ಅವರು ಏನು ಕೊಡುತ್ತಾರೆ ಸಾವಿರಾರು ರೂಪಾಯಿ ಕೊಡುವವರಿಗೆ ಏನು ಸಿಗುತ್ತದೆಯೋ ಅಷ್ಟೇ ಇವರಿಗೂ ಸಿಗುತ್ತದೆ ಭಾರತವೇ ಅತಿ ಹೆಚ್ಚು ಬಡದೇಶವಾಗಿದೆ ನಾವು ಭಾರತವಾಸಿಗಳೇ ಸ್ವರ್ಗವಾಸಿಗಳಾಗಿದ್ದೆವು ಎಂದು ಯಾರೊಬ್ಬರಿಗೂ ನೆನಪಿಲ್ಲ ದೇವತೆಗಳ ಮಹಿಮೆಯನ್ನು ಸಹ ಆಡುತ್ತಾರೆ ಆದರೆ ತಿಳಿದುಕೊಂಡಿಲ್ಲ ಯಾವ ರೀತಿ ಕಪ್ಪೆ ಒಟಗುಟಿಸುತ್ತದೆ ಬುಲ್ಬುಲ್ ಪಕ್ಷಿಯ ಶಬ್ದ ಎಷ್ಟು ಮಧುರವಾಗಿರುತ್ತದೆ ಅರ್ಥವೇನೂ ಇಲ್ಲ ಈ ಸಮಯದಲ್ಲಿ ಗೀತೆಯನ್ನು ಹೇಳುವವರು ಎಷ್ಟೊಂದು ಜನ ಇದ್ದಾರೆ ಮಾತೆಯರು ಸಹ ಬಂದಿದ್ದಾರೆ ಗೀತೆಯಿಂದ ಯಾವ ಧರ್ಮ ಸ್ಥಾಪನೆ ಆಯಿತು ಇದನ್ನೇನು ತಿಳಿದೇ ಇಲ್ಲ ಯಾರಾದರೂ ಸ್ವಲ್ಪವೇ ರಿದ್ದ ಸಿದ್ಧಿಯನ್ನು ಮಾಡಿ ತೋರಿಸಿದರೆ ಸಾಕು ಅವರನ್ನೇ ಭಗವಂತನೆಂದು ತಿಳಿಯುತ್ತಾರೆ ಪತಿತ ಪಾವನ ಎಂಬ ಹಾಡು ಇದೆ ಅಂದಾಗ ಪತಿತರಾದರಲ್ಲವೇ ವಿಕಾರದಲ್ಲಿ ಹೋಗುವುದು ಇದು ನಂಬರ್ ಒನ್ ಪತಿತತನವಾಗಿದೆ ಎಂದು ತಂದೆ ಹೇಳುತ್ತಾರೆ ಈ ಇಡೀ ಜಗತ್ತು ಪತಿತವಾಗಿದೆ ಹೇ ಪತಿತ ಪಾವನ ಬಾ ಎಂದು ಎಲ್ಲರೂ ಕೂಗುತ್ತಾರೆ ಈಗ ಅವರು ಬರಬೇಕೋ ಅಥವಾ ಗಂಗಾ ಸ್ನಾನ ಮಾಡುವುದರಿಂದ ಪಾವನರಾಗಬಹುದು ತಂದೆ ಮನುಷ್ಯರನ್ನು ದೇವತೆ ಮಾಡುವುದಕ್ಕೆ ಎಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ ನನ್ನನ್ನು ನೆನಪು ಮಾಡಿ ಆಗ ನೀವು ಮುಳ್ಳುಗಳಿಂದ ಹೂವಾಗುತ್ತೀರಿ ಎಂದು ತಂದೆ ಹೇಳುತ್ತಾರೆ ಬಾಯಿಂದ ಎಂದಿಗೂ ಕಲ್ಲು ಹೊರಬರಬಾರದು ಹೂವುಗಳಾಗಿ ಇದು ಸಹ ವಿದ್ಯೆ ಅಲ್ಲವೇ ನಡೆಯುತ್ತಾ ನಡೆಯುತ್ತಾ ಗ್ರಹಚಾರ ಕುಳಿತುಕೊಳ್ಳುತ್ತದೆ ಅಂದರೆ ಅನುತ್ತೀರ್ಣರಾಗುತ್ತಾರೆ ಭರವಸೆ ಉಳ್ಳವರಿಂದ ಭರವಸೆಹೀನರಾಗುತ್ತಾರೆ ಅನಂತರ ನಾವು ಬಾಬಾರವರ ಬಳಿ ಹೋಗಬೇಕು ಎಂದು ಹೇಳುತ್ತಾರೆ ಇಂದ್ರನ ಸಭೆಗೆ ಕೊಳಕಾಗಿರುವವರು ಬರಲು ಸಾಧ್ಯವೇ ಇದು ಇಂದ್ರನ ಸಭೆ ಅಲ್ಲವೇ ಯಾವ ಬ್ರಾಹ್ಮಣಿ ಕರೆದುಕೊಂಡು ಬರುತ್ತಾರೆ ಅವರ ಮೇಲೆ ತುಂಬಾ ದೊಡ್ಡ ಜವಾಬ್ದಾರಿಯಿದೆ ಬಂದವರು ವಿಕಾರಿಗಳಾದರೆ ಬ್ರಾಹ್ಮಿಣಿಯರ ಮೇಲೆ ಹೊರೆ ಬರುತ್ತದೆ ಆದ್ದರಿಂದ ಎಚ್ಚರಿಕೆಯಿಂದ ಯಾರನ್ನಾದರೂ ಕರೆದುಕೊಂಡು ಬರಬೇಕಾಗಿದೆ ಮುಂದೆ ಸಾಗುತ್ತಾ ನೀವು ನೋಡುತ್ತೀರಿ ಸಾಧು ಸಂತರು ಮುಂತಾದವರೆಲ್ಲ ಸಾಲಿನಲ್ಲಿ ನಿಲ್ಲುತ್ತಾರೆ ಭೀಷ್ಮ ಪಿತಾಮಹ ಮುಂತಾದವರ ಹೆಸರು ಇದೆ ಅಲ್ಲವೇ ಮಕ್ಕಳದ್ದು ವಿಶಾಲ ಬುದ್ಧಿ ಆಗಬೇಕಾಗಿದೆ ಭಾರತ ಹೂದೋಟವಾಗಿತ್ತು ಎಂದು ಯಾರಿಗಾದರೂ ನೀವು ತಿಳಿಸಬಹುದು ದೇವತೆಗಳು ಇರುತ್ತಿದ್ದರು ಈಗಂತೂ ಮುಳ್ಳುಗಳಾಗಿದ್ದಾರೆ ನಿಮ್ಮಲ್ಲಿಯೂ ಐದು ವಿಕಾರಗಳು ಇವೆ ಅಲ್ಲವೇ ರಾವಣ ರಾಜ್ಯ ಅಂದರೆ ಕಾಡು ತಂದೆ ಬಂದು ಮುಳ್ಳುಗಳನ್ನು ಹೂವನ್ನಾಗಿ ಮಾಡುತ್ತಾರೆ ಈಗ ನಾವು ಗುಲಾಬಿ ಹೂವು ಆಗಲಿಲ್ಲವೆಂದರೆ ಜನ್ಮ ಜನ್ಮಾಂತರ ಎಕ್ಕದ ಹೂವು ಆಗುತ್ತೇವೆ ಎಂದು ವಿಚಾರ ಮಾಡಬೇಕಾಗಿದೆ ಪ್ರತಿಯೊಬ್ಬರು ತಮ್ಮ ಕಲ್ಯಾಣ ಮಾಡಿಕೊಳ್ಳಬೇಕು ಶಿವಬಾಬಾರವರ ಮೇಲೆ ಏನಾದರೂ ದಯೆ ತೋರಿಸುತ್ತೀರೇನು ತಮ್ಮ ಮೇಲೆ ದಯೆ ತೋರಿಸಿಕೊಳ್ಳಬೇಕು ಈಗ ಶ್ರೀಮತದಂತೆ ನಡೆಯಬೇಕು ಹೂದೋಟದಲ್ಲಿ ಯಾರೇ ಹೋದರೂ ಸುಗಂಧ ಭರಿತ ಹೂಗಳನ್ನೇ ನೋಡುತ್ತಾರೆ ಎಕ್ಕದ ಹೂವನ್ನೇನು ನೋಡುತ್ತಾರೇನು ಪುಷ್ಪ ಪ್ರದರ್ಶನ ಇರುತ್ತದಲ್ಲವೇ ಇದು ಸಹ ಪುಷ್ಪ ಪ್ರದರ್ಶನವಾಗಿದೆ ಅತ್ಯಂತ ದೊಡ್ಡ ಬಹುಮಾನ ಸಿಗುತ್ತದೆ ತುಂಬಾ ಪ್ರಥಮ ದರ್ಜೆ ಹೂವುಗಳಾಗಬೇಕು ನಡತೆ ಬಹಳ ಮಧುರವಾಗಿರಬೇಕು ಕ್ರೋಧಿಗಳ ಜೊತೆಯಲ್ಲಿ ತುಂಬ ನಮ್ರತೆಯಿಂದ ನಡೆಯಬೇಕು ನಾವು ಶ್ರೀಮತದಂತೆ ಪವಿತ್ರರಾಗಿ ಪವಿತ್ರ ಜಗತ್ತು ಸ್ವರ್ಗದ ಮಾಲೀಕರು ಆಗಬಯಸುತ್ತೇವೆ ಯುಕ್ತಿಗಳಂತೂ ತುಂಬಾ ಇದೆ ಅಲ್ಲವೇ ಮಾತಿಯರಲ್ಲಿ ಬಹಳ ತಂತ್ರಗಳು ಇರುತ್ತವೆ ಚತುರತೆಯಿಂದ ಪವಿತ್ರವಾಗಿರುವುದಕ್ಕೆ ಪುರುಷಾರ್ಥ ಮಾಡಬೇಕು ಭಗವಾನ್ ವಾಚ ಕಾಮ ಮಹಾಶತ್ರುವಾಗಿದೆ ಪವಿತ್ರರಾಗಿ ಆಗ ಪ್ರಧಾನರಾಗುತ್ತೀರಿ ಎಂದು ನೀವು ಹೇಳಬಹುದು ಅಂದಮೇಲೆ ಭಗವಂತ ಹೇಳುವುದನ್ನು ಒಪ್ಪುವುದಿಲ್ಲವೇ ಎಂದು ಯುಕ್ತಿಯಿಂದ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬೇಕು ವಿಶ್ವದ ಮಾಲೀಕರಾಗುವುದಕ್ಕಾಗಿ ಸ್ವಲ್ಪ ಸಹನೆ ಮಾಡಿದರೆ ಏನಾಯಿತು ತಮಗಾಗಿ ನೀವು ಮಾಡಿಕೊಳ್ಳುತ್ತೀರಲ್ಲವೇ ಅವರು ರಾಜ್ಯಕ್ಕಾಗಿ ಯುದ್ಧ ಮಾಡುತ್ತಾರೆ ನೀವು ತಮಗಾಗಿ ಎಲ್ಲವನ್ನೂ ಮಾಡುತ್ತೀರಿ ಪುರುಷಾರ್ಥ ಮಾಡಬೇಕು ತಂದೆಯನ್ನು ಮರೆಯುವುದರಿಂದ ಬೀಳುತ್ತಾರೆ ನಂತರ ದೇವತೆ ಹೇಗೆ ಆಗುತ್ತೇವೆ ಎಂದು ನಾಚಿಕೆ ಆಗುತ್ತದೆ ಒಳ್ಳೆಯದು ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ಸವಿನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಒಂದು ಮಾಯೆಯ ಗ್ರಹಚಾರದಿಂದ ರಕ್ಷಿಸಿಕೊಳ್ಳಲು ಬಾಯಿಂದ ಸದಾ ರತ್ನಗಳನ್ನೇ ಹೊರಡಿಸಬೇಕು ಸಂಘದೋಷದಿಂದ ತಮ್ಮನ್ನು ರಕ್ಷಣೆ ಮಾಡಿಕೊಳ್ಳಬೇಕು ಎರಡು ಸುಗಂಧ ಭರಿತ ಹೂಗಳಾಗುವುದಕ್ಕಾಗಿ ಅವಗುಣಗಳನ್ನು ತೆಗೆಯುತ್ತಾ ಹೋಗಬೇಕು ಶ್ರೀಮತದಂತೆ ತುಂಬಾ ತುಂಬ ವಿನಮ್ರರಾಗಬೇಕು ಕಾಮ ಮಹಾಶತ್ರುವಿಗೆ ಎಂದಿಗೂ ಸೋಲಬಾರದು ಯುಕ್ತಿಯಿಂದ ಅನ್ನು ರಕ್ಷಣೆ ಮಾಡಿಕೊಳ್ಳಬೇಕು ವರದಾನ ಶಕ್ತಿಶಾಲಿ ವೃತ್ತಿಯ ತತ್ಪರರಾಗಿರುವಂತಹ ಮಿತಿಯಾದ ಮಾತುಗಳಿಂದ ಮುಕ್ತರಾಗಿ ಸದಾ ಶಕ್ತಿಶಾಲಿ ವೃತ್ತಿಯ ಮೂಲಕ ವಿಶಾಲವಾದ ಸೇವೆಯಲ್ಲಿ ತತ್ಪರರಾಗಿರುವಂತಹ ಮಿತಿಯಾದ ಮಾತುಗಳಿಂದ ಮುಕ್ತರಾಗಿ ಹೇಗೆ ಸಾಕಾರ ತಂದೆಗೆ ಸೇವೆಯ ವಿನಃ ಬೇರೇನೂ ಕಾಣಿಸುತ್ತಿರಲಿಲ್ಲ ಹಾಗೆ ತಾವು ಮಕ್ಕಳು ಸಹ ತಮ್ಮ ಶಕ್ತಿಶಾಲಿ ವೃತ್ತಿಯ ಮೂಲಕ ವಿಶಾಲವಾದ ಸೇವೆಯಲ್ಲಿ ಸದಾ ತತ್ಪರರಾಗಿರಿ ಆಗ ಮಿಥಿಯಾದ ಮಾತುಗಳು ಸ್ವತಃ ಸಮಾಪ್ತಿಯಾಗಿಬಿಡುತ್ತದೆ ಮಿಥಿಯಾದ ಮಾತುಗಳಲ್ಲಿ ಸಮಯ ಕೊಡುವುದು ಅಂದರೆ ಗೊಂಬೆಗಳ ಆಟವಾಗಿದೆ ಇದರಲ್ಲಿ ಸಮಯ ಮತ್ತು ಶಕ್ತಿ ವ್ಯರ್ಥವಾಗುತ್ತದೆ ಆದ್ದರಿಂದ ಚಿಕ್ಕ ಚಿಕ್ಕ ಮಾತುಗಳಲ್ಲಿ ಸಮಯ ಅಥವಾ ಜಮಾ ಮಾಡಿಕೊಂಡಿರುವ ಶಕ್ತಿಗಳನ್ನು ವ್ಯರ್ಥವಾಗಿ ಕಳೆಯಬೇಡಿ ಸ್ಲೋಗನ್ ಸೇವೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ ಮಾತು ಮತ್ತು ನಡೆನುಡಿ ಪ್ರಭಾವಶಾಲಿಯಾಗಿರಲಿ ಸೇವೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳಬೇಕೆಂದರೆ ಮಾತು ಮತ್ತು ನಡೆನುಡಿ ಪ್ರಭಾವಶಾಲಿಯಾಗಿರಲಿ ಓ ಶಾಂತಿ